ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ದೇವರಾಜ್. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಎಷ್ಟು ದಿನ, ತುಂಬ ದಿನ ಆಯಿತು ಏನಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ. ಸೊ ನಿಮಗೆ ಗೊತ್ತಿರ್ಬೋದು ನಾನು ಆಲ್ರೆಡಿ ಕಮ್ಯುನಿಟೀಲಿ ಹಾಕಿದ್ದೆ. ಸೊ ಆರೋಗ್ಯದ ಸಮಸ್ಯೆ ಇದೆ. ಸೊ ಅದರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ ಅಂತ. ತುಂಬ ವಿದ್ಯಾರ್ಥಿಗಳು ಬೇಗ ಗುಣಮುಖರಾಗಿ ಬನ್ನಿ ಅಂತ ವಿಶ್ ಮಾಡಿದ್ರಿ. ನಿಮ್ಮ ಆರೈಕೆ ನನಗೆ ಆಲ್ಮೋಸ್ಟ್ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೂ ಕೆಲವೊಂದು ಎಜುಕೇಷನ್ ಅಪ್ಡೇಟ್ಸ್ಗಳಿದ್ದಾವೆ. ವಾಯ್ಸ್ ಕರೆಕ್ಟಾಗಿ ನನಗೆ ಸಹಕಾರ ನೀಡ್ತಾ ಇಲ್ಲ. ಆದರೂ ಸಹ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸುವಂಥ ಉದ್ದೇಶದಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ವೀಡಿಯೋ ನೋಡೋದಕ್ಕಿಂತ ಮೊದಲು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ, ವೀಡಿಯೋಕ್ಕೆ ಲೈಕ್ ಮಾಡಿ, ವೀಡಿಯೋನ ಶುರು ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ವಿದ್ಯಾರ್ಥಿಗಳ ಬಗ್ಗೆ ಕೇಳ್ತಾಯಿದ್ರು, ಪೋಷಕರು ಅಂತ ಅಂದ್ಕೊಳ್ತೀನಿ. 1ರಿಂದ 5ನೇ ತರಗತಿ ಯಾವಾಗ ಆರಂಭ ಆಗುತ್ತೆ ಅಂತ ಕೇಳ್ತಾಯಿದ್ರು. ಸೊ ಈ ಕುರಿತಾಗಿ ಶಿಕ್ಷಣ ಸಚಿವರಾಗಿರುವಂಥ ನಾಗೇಶ್ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, 1ರಿಂದ 5ನೇ ತರಗತಿ ಆರಂಭಕ್ಕೆ ಸಿದ್ಧತೆ ನಡೆದಿದೆ ಅಂತ ಹೇಳಿದ್ದಾರೆ. ಸಿದ್ಧತೆ ಮಾತ್ರ ನಡೆದಿರೋದು, ತುಂಬ ವಿದ್ಯಾರ್ಥಿಗಳು ಡೇಟ್ ಫಿಕ್ಸ್ ಆಯಿತಾ ಅಂತ ಕೇಳ್ತಿದ್ದೀರ. ಸೊ ಸಿದ್ಧತೆಯ ಮಾತ್ರ ನಡೆದಿರೋದು, ಏನು ಕೋವಿಡ್ ಕೇಸಸ್ಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಕಡಿಮೆ ಆಗ್ತಿರುವ ಕಾರಣಕ್ಕಾಗಿ ಸಿದ್ಧತೆ ಮಾತ್ರ ನಡೆದಿದೆ. ಆದರೆ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ನಮ್ಮ, ಅದರ ಜೊತೆ ಚರ್ಚೆಯನ್ನು ನಡೆಸಿ ಆನಂತರವೇ ನಾವು ತರಗತಿಗಳನ್ನು ಆರಂಭ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತೀವಿ ಅಂತ ಶಿಕ್ಷಣ ಸಚಿವರಾಗಿರುವಂಥ ನಮ್ಮ ನಾಗೇಶ್ ಅವರು ತಿಳಿಸಿರ್ತಾರೆ. ಉತ್ತರ ಕನ್ನಡದ ಹೊನ್ನಾವರ ಏನು ಅಲ್ಲಿ ಒಂದು ಸುದ್ದಿಗಾರರೊಂದಿಗೆ ಅವರು ತಿಳಿಸಿದ್ದಾರೆ. ಸೊ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಪಠ್ಯಪುಸ್ತಕದಲ್ಲೂ ಸಹ 82%ಷ್ಟು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಪೂರೈಕೆ ಆಗಿದೆ ಅಂತ ಹೇಳಿದ್ದಾರೆ ಅವರು. ಇನ್ನು ನೆಕ್ಸ್ಟ್ ಒಂದು ಮುಂದಿನ ಅಪ್ಡೇಟ್ ನೋಡೋದಾದರೆ, ಸೊ ನನಗೆ ಕರೆಕ್ಟಾಗಿ ನಿಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ಶಾರ್ಟಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಮುಂದಿನ ವೀಡಿಯೋಸ್ ಅಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಸರಿಯಾದ ನಂತರ ಅಂದರೆ ಚೇತರಿಸಿಕೊಂಡ ನಂತರ ಈ ಬಗ್ಗೆ ಮತ್ತಷ್ಟು ತಿಳಿಸುವಂಥ ಪ್ರಯತ್ನ ನಿಮಗೆ ಖಂಡಿತ ಮಾಡ್ತೀನಿ. ಮುಂದಿನ ಅಪ್ಡೇಟ್ ಹೋಗೋದಾದರೆ, ಈ ಬಾರಿ ಏನು ಸಿಲೆಬಸ್ ರೆಡ್ಯೂಸ್ ಇದೆಯಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಶಾಲೆಯದು ಸಹ ರೆಡ್ಯೂಸ್ ಮಾಡ್ತಾರಾ ಅಂತ, ಕಾಲೇಜದು ಮಾಡ್ತಾರಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳಿದರು. ಸೊ ಇದಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಈ ಬಾರಿ ಪೂರ್ತಿ ಸಿಲೆಬಸ್ ಇರುತ್ತೆ. ರಜಾನು ಹೇಳಿದ್ದಾರೆ, ಬೇಸಿಗೆ ರಜೆ ಯಾವಾಗಿರುತ್ತೆ, ದಸರಾ ರಜೆ ಯಾವಾಗಿರುತ್ತೆ ಅನ್ನೋದು ಕುರಿತು ನಾವು ವೀಡಿಯೋವನ್ನು ಮಾಡಿದ್ದೀವಿ. ಸೊ ಆ ರಜೆಯನ್ನು ಹೊರತುಪಡಿಸಿ ಮತ್ತು ಯಾವುದೇ ರಜೆ ಇರೋದಿಲ್ಲ. ಶಿಕ್ಷಕರಿಗೂ ಸಹ ರಜೆಯನ್ನು ಕಡಿತಗೊಳಿಸಿ ಸಿಲೆಬಸ್ಸನ್ನು ನೀವು ಕಂಪ್ಲೀಟ್ ಮುಗಿಸ್ಬೇಕು ಅಂತ ಶಿಕ್ಷಕರಿಗೆ ಹೇಳಿದ್ದಾರೆ. ಸೊ ಅದರಿಂದ ನಿಮಗೆ ಈ ಬಾರಿ ರಜೆ ಸಿಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ, ಜೊತೆಗೆ ಶಿಕ್ಷಕರಿಗೂ ರಜೆ ಸಿಗೋದು ಇಲ್ಲ ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಪೂರ್ಣ ಸಿಲೆಬಸ್ ಮಾಡಬೇಕು ಅಂತ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಸತತ ರಜೆಗಳಿಂದ ಶಿಕ್ಷಣ ಇಲಾಖೆ ಹಾಗೆ ಏನು ನಮ್ಮ ಶೈಕ್ಷಣಿಕ ಚಟುವಟಿಕೆಗೆ ತುಂಬ ತೊಂದರೆ ಆಗಿದೆ. ಸೊ ಅದರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು, ತುಂಬ ವಿದ್ಯಾರ್ಥಿಗಳ ಬಗ್ಗೆ ಕೇಳಿದರೆ ಅಂದರೆ PUC ವಿದ್ಯಾರ್ಥಿಗಳು ಸಿಲೆಬಸ್ ಬಗ್ಗೆ, ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ PUC ವಿದ್ಯಾರ್ಥಿಗಳಿಗೆ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. PUE.ಡಾಟ್ ಏನು ಆ ಒಂದು ವೆಬ್ಸೈಟ್ ಇದೆ, ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್, ಅಲ್ಲಿ ಇವರ ಒಂದು ಸಿಲೆಬಸ್ ಕಾಪಿ ಅಂದರೆ ಏನೇನು ಯಾವ ಥರ ಇರುತ್ತೆ ಎಕ್ಸಾಮ್ ಬಗ್ಗೆ ಎಲ್ಲವನ್ನು ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು ಸಿಲೆಬಸ್ ಯಾವ ಥರ ಇರುತ್ತೆ ಏನು ಎತ್ತ ಅಂತ. ಇದ್ರ ಬಗ್ಗೆ ವೀಡಿಯೋಸ್ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಯಾವ ಥರ ಪರೀಕ್ಷೆ ಬರುತ್ತೆ, ಯಾವ ಥರ ನಿಮಗೆ ಈ ಬಾರಿ ಕಲಿಕೆ ಇರುತ್ತೆ ಅನ್ನೋದ್ರ ಕುರಿತಾಗಿ PU ವೆಬ್ಸೈಟ್ನಲ್ಲಿ ಆಲ್ರೆಡಿ ಈಗಾಗಲೇ ಬಿಟ್ಟಿದ್ದಾರೆ. ಅಲ್ಲಿಂದ ನೀವು ನೋಡ್ಕೊಳ್ಬೋದು, ಜೊತೆಗೆ ಡೌನ್ಲೋಡ್ ಸಹ ಮಾಡ್ಕೋಬೋದು, ಅಲ್ಲಿ PDF ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್ಗಳಾಗಿತ್ತು. ಸೊ ಕಾರಣ ಇಷ್ಟೇ, ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸರಿ ಇಲ್ಲ. ಸೊ ಅದರಿಂದ ವೀಡಿಯೋಸ್ ಮಾಡ್ತಿರಲಿಲ್ಲ. ಸೊ ಸರಿಯಾದ ನಂತರ ಮಾಡ್ತೀನಿ. ಸೊ ಆರಾಮಾಗಿದ್ದೀನಿ. ಸೊ ನಿಮ್ಮೆಲ್ಲರ ಆರೈಕೆ ನನಗೆ ತಲುಪಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹ ವೀಡಿಯೋ ನೋಡಿದವರಿಗೆ. ಸೊ ಧನ್ಯವಾದ. ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ, ಶುಭ ದಿನ.